100 ರೂಪಾಯಿ ಆಟೋ ಬಾಡಿಗೆಗೆ ಬಂದಿದ್ದ ಚಾಲಕ ತನ್ನ ಆಟೋ ರಕ್ಷಿಸಿಕೊಳ್ಳೋದಿಕ್ಕೆ 6000 ರೂಪಾಯಿ ತೆತ್ತಿರುವ ಘಟನೆ ಚಿಕ್ಕಮಗಳೂರು ನಗರದ ಮಧುವನ ಲೇಔಟ್ ನಲ್ಲಿ ನಡೆದಿದೆ। मुक्त विश्वविद्यालय परीक्षे नडीता कॉलेज गेट बड़ी सेतुवे कुसिदु आटो सिलुकिकोंडित्तु। ಒಂದು ಕಡೆ ಆಟೋ ಸಿಲುಕಿಕೊಂಡಿದ್ರೆ ಮತ್ತೊಂದು ಕಡೆ 40 ಮಂದಿ ವಿದ್ಯಾರ್ಥಿಗಳು ಹೊರಬರೋದಕ್ಕೆ ಸಾಧ್ಯವಾಗದೆ ಕಾಲೇಜಿನಲ್ಲೇ ಲಾಕ್ ಆಗಿದ್ರು। ಇನ್ನು ಸೇತುವೆ ಕುಸಿದ ಬಗ್ಗೆ ಮಾಹಿತಿ ತಿಳಿದ ಚಿಕ್ಕಮಗಳೂರು ಜಿಲ್ಲಾಡಳಿತ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ವಿದ್ಯಾರ್ಥಿಗಳನ್ನು ಹಾಗೂ ಉಪನ್ಯಾಸಕರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ರು। ಆದರೆ ವಿದ್ಯಾರ್ಥಿಗಳನ್ನು ಕರೆತಂದ ಆಟೋ ಚಾಲಕ ಬೇಡಿಕೊಂಡ್ರು ಸಹಾಯ ಮಾಡುವ ಭರವಸೆ ಸಿಕ್ತೇ ಹೊರತು ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ। ಇಲ್ಲಿಗೆ 3 ಗಂಟೆಯಲ್ಲಿ ಬಂದಿದೆ ಸರಿಗೆ केद्रे व्यवस्थे मोड़ी अंत मेले इन स्वल्पदादल ब्रिज कटो तक अल बिटी गाड़ी अंत हे कर्क बंद एक्साम बर्सको कर्कोड़े निम्म खर्च नहीं अंत ट्रेन ट्रेन के कहता 6000 रूपये कहते हैं इवर हे ना अर्ध को कॉलेज कड़ी को अंत हे नोड़े ईनून को ವಿಶ್ವವಿದ್ಯಾಲಯದ ಅಧಿಕಾರಿಗಳು ನಿಮ್ಮ ಹಣದಲ್ಲಿ ಆಟೋ ಲಿಫ್ಟ್ ಮಾಡಿಕೊಳ್ಳುವಂತೆ ಬೇಕಾಬಿಟ್ಟಿ ಹೇಳಿ ಹೊರಟೋದ್ರು। ಇದರಿಂದ ಕಂಗಾಲಾದ ಆಟೋ ಚಾಲಕ ವಿನೋದ್ ಸ್ನೇಹಿತರ ಬಳಿ 6000 ರೂಪಾಯಿ ಸಾಲ ಮಾಡಿ ಕ್ರೇನ್ ಮೂಲಕ ತನ್ನ ಆಟೋ ಲಿಫ್ಟ್ ಮಾಡ್ಕೊಂಡಿದ್ದಾನೆ। ಒಟ್ಟಾರೆ 100 ರೂಪಾಯಿ ಬಾಡಿಗೆಗೆ ಬಂದಿದ್ದ ಆಟೋ ಚಾಲಕ ಇದೀಗ 6000 ರೂಪಾಯಿ ಕಳೆದುಕೊಂಡು ಸಾಲಗಾರನಾಗಿದ್ದಾನೆ। ಸೇತುವೆ ಕುಸಿತಕ್ಕೆ ಕಳಪೆ ಕಾಮಗಾರಿಯ ಕಾರಣ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ। ಮಧು ಜಿವಿಎಸ್ ನ್ಯೂಸ್ ಕನ್ನಡ ಚಿಕ್ಕಮಗಳೂರು।